ತುಂಬಾ ಜನಕ್ಕೆ ಕಣ್ಣಿನ ಸುತ್ತ ಕಪ್ಪು ವರ್ತುಲಗಳು ಕಪ್ಪಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅದು ತುಂಬಾ ಮನಸಿಗೆ ಬೇಸರವನ್ನ ಉಂಟುಮಾಡುತ್ತೆ ಈ ಕಣ್ಣಿನ ಸುತ್ತ ಕಪ್ಪು ಬರ್ತಕ್ಕಂತದ್ದೇನೆಂದ್ರೆ ತುಂಬಾ ಯೋಚನೆ ಮಾಡುವವರಿಗೆ ನಿದ್ರಾಹೀನತೆ ಇರತಕ್ಕಂತವರಿಗೆ ರಾತ್ರಿಯೆಲ್ಲ ನಿದ್ದೆ ಬರಲ್ಲ ಚಿಂತೆ ಮಾಡೋದು ಮತ್ತೆ ಮನಸಿನ ಒತ್ತಡಗಳು ಜಾಸ್ತಿ ಆಗುವಂತದ್ದು ದೀರ್ಘಕಾಲದವರೆಗೆ ಕಣ್ಣನ್ನ ನಾವು ಯಾವುದಾದರೂ ಒಂದೇ ಕಡೆ ದೃಷ್ಟಿಸಿ ನೋಡುವಂತದ್ದು ಅಂದ್ರೆ ಕಂಪ್ಯೂಟರ್ ನೋಡೋದು ಮೊಬೈಲ್ ನೋಡೋದು ಈ ತರ ನಾನಾ ಕಾರಣಗಳಿಗೆ ಕಣ್ಣು ಸುತ್ತ ಕಪ್ಪು ಬರೋದನ್ನ ನಾವು ಕಾಣ್ತೀವಿ ಈ ರೀತಿ ಕಪ್ಪು ವರ್ತುಲಗಳು ಅಥವಾ ಇನ್ನ ಕೆಲವರಿಗೆ ಬಹಳ ಬೇಗ ಕಣ್ಣಿನ ಸುತ್ತ ಒಂದು ರೀತಿ ಸುಕ್ಕುಗಳು ಬರತಕ್ಕಂತದ್ದು ಇದೆರಡನ್ನೂ ನಿವಾರಣೆ ಮಾಡ್ಕೊಳ್ಳಕ್ಕೆ ಇವತ್ತು ಒಂದು ಒಳ್ಳೆಯ ಒಂದು ಚಿಕಿತ್ಸೆಯನ್ನ ಮಾಡೋಣ ಅದಕ್ಕೆ ನಾವು ಉಪಯೋಗಿಸ್ತಾ ಇರೋದು ಎರಡೇ ಪದಾರ್ಥ ಮನೆಯಲ್ಲಿ ಆಲೂಗೆಡ್ಡೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಎಲೆಕೋಸು ತಂದಾಗ ಅದನ್ನ ಒಮ್ಮೆ ಮಾಡಿ ಇಟ್ಕೊಂಡ್ರೆ ಸಾಕು ನೀವು ಮಾಡಿ ಇಟ್ಕೊಂಡು ಪ್ರತಿನಿತ್ಯ ರಾತ್ರಿ ಮಲಗೋದಿಕ್ಕೆ ಮುಂಚೆ ಸ್ವಲ್ಪ ಹತ್ತಿಯಲ್ಲಿ ಇದನ್ನ ಅದ್ದಿ ಕಣ್ಣಿನ ಕೆಳಭಾಗಕ್ಕೆ ಹೀಗೆ ಹಾಗೆ ಇಟ್ಕೊಳ್ಳಿ ಇದು ಸ್ವಲ್ಪ ನೀರಾಗಿರೋದ್ರಿಂದ ಒಂದ ಸಲ ಹಿಂಗೆ ಸವರ್ಕೊಂಡ್ರೆ ಅದು ಹರಿದು ಹೋಗುತ್ತೆ ಉಳಿಯೋದಿಲ್ಲ ಅಲ್ಲಿ ಅದಕ್ಕಾಗಿ ಹತ್ತಿಯಲ್ಲಿ ಅದ್ದಿ ಆ ಜಾಗಕ್ಕೆ ನೀವು ಇಟ್ಕೊಂಡು ಹಾಗೆ ಒಂದು 15 ನಿಮಿಷಗಳ ಕಾಲ ಬಿಟ್ಟು ನಂತರ ಅದನ್ನ ತೆಗೆದು ಹಾಕಿಬಿಟ್ರೆ ಸಾಕು ಈ ರೀತಿ ಮತ್ತೆ ರಾತ್ರಿ ಅದನ್ನೇನೇನು ತೊಳೆಯೋದು ಬೇಡ ಮಾರನೇಸ ಬೆಳಗ್ಗೆ ನೀವು ತಣ್ಣೀರಿನಲ್ಲಿ ಸ್ವಚ್ಛ ಮಾಡ್ಕೊಂಡ್ರೆ ಸಾಕು ಈ ರೀತಿ ಸತತವಾಗಿ ಕೆಲವು ದಿವಸಗಳ ಕಾಲ ಮಾಡೋದ್ರಿಂದ ಕಣ್ಣು ಸುತ್ತ ಇರತಕ್ಕಂತ ಈ ಕಪ್ಪು ಬಣ್ಣವೂ ಹೋಗುತ್ತೆ ಸುಕ್ಕು ಸುಕ್ಕಾಗಿರತಕ್ಕಂತದ್ದು ಹೋಗುತ್ತೆ ಅದರಿಂದಾಗಿ ಏನಾಗುತ್ತೆ ಕಣ್ಣಿಗೆ ಮತ್ತೆ ಹಸಿ ಹಾಲು ಹಾಕಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಕಣ್ಣು ಸ್ವಲ್ಪ ಶಾಂತ ಸ್ಥಿತಿಗೆ ಬರುತ್ತೆ ಭೋಜನಾ।